ಭಯ ಆಗ್ತದೆ. ಎಲ್ರಿಗೂ ನಮಸ್ಕಾರ, ಹುಟ್ಟಿದವ್ರಿಗೆ ಆಶೀರ್ವಾದ ಮಾಡೋದು ಎಲ್ಲರಿಗೂ. ಇವತ್ತು ಟ್ರೇಲರ್ ರಿಲೀಸು, ಸೊ ನಾನು ಪುಷ್ಕರ್ ಸರ್ಗೆ ಟ್ರೇಲರ್ ಮಾಡಿ ತೋರಿಸ್ದೆ. ಚೆನ್ನಾಗಿದೆ ಗುರು, ಬಟ್ ಆದರೆ ಏನೋ ಒಂದು ಪೊಗರೋತನ ಕಮ್ಮಿ ಇದೆ ಈ ಟ್ರೇಲರಲ್ಲಿ, ಒಂದು ಬಹುರ್ತನ ಕಮ್ಮಿ ಇದೆ ಅಂದರು. ನಾನು ಹೇಳಿದೆ ಭರ್ಜರಿಯಾಗಿ ರಿಲೀಸ್ ಮಾಡ್ತೀನಿ, ಬಟ್ ಮಾರ್ಟಿನ್ ಬರಬೇಕು ನಮಗೆ ಟ್ರೇಲರ್. ಸೊ ನಮ್ಮ ಟ್ರೇಲರ್ಗೆ ಇವತ್ತು ನಮ್ಮ ಭರ್ಜರಿತನ ಬಂದಿದೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಿಂದನೇ ವಿ ಐ ಪಿಗಳು ನೀವು ಬಂದಿರೋದೆ ಇನ್ನೊಂದು ದೊಡ್ಡ ಖುಷಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಬಯಟ್ ಮಾಡ್ಕೊಂಡ್ ಬಂದಿರ್ತೀನಿ, ತಿರ್ಗಾ ಫಸ್ಟ್ ಇಂದ ಶುರು ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಎಲ್ಲಿಂದ ಶುರು ಮಾಡ್ಲಿ ಅಂತ, ಅವತಾರ ಪುರುಷ ಒಂಥರ ಲೈಫ್ ತರ ಆಗ್ಬಿಟ್ಟಿದೆ. 3.5 ಇಯರ್ಸ್ ಜೊತೆಲಿದ್ದು ಟೆಕ್ನಿಷಿಯನ್ಸ್ ಇಂದ ಬರೋದಿದ್ರೆ ವಿಲಿಯಂ ಸರ್ನ ತಗೊಂಡ್ರೆ ಫಸ್ಟ್ ರಂಗಿತರಂಗ ಆದಾಗ ಫಾರಿನ್ ಕ್ಯಾಮ್ರಾಮನ್ ಅಂತ ಇತ್ತು. ನಾನು ಗೂಗಲ್ ಮಾಡಿದೆ ಫಾರಿನ್ ಕ್ಯಾಮ್ರಾಮನ್ ಬಿಟ್ಟು ಇವ್ರು ಯಾರೋ ಲೋಕಲ್ ಅಂತ ತೋರಿಸ್ತಾರಲ್ಲ ಗುರು ಅಂತ ಅನ್ಕೊಂಡೆ. ತಿರ್ಗ ರಾಜರಥ ಫಿಲಮ್ ಪ್ರೀಮಿಯರ್ಗೆ ಹೋದಾಗ ಏ ಗುರು ಆ ಫೋಟೋ ಲೋಕಲಲ್ಲಿ ಇದ್ದವ್ನು ಇಲ್ಲೂ ಅಂತ ಅನ್ಕೊಂಡೆ. ಆಮೇಲೆ ಅವ್ರು ಮಾತಾಡಿಸ್ದೆ, ಸರ್ ಹೇಳಿದೆ ಫಾರಿನ್ ಲೆವೆಲ್ ಔಟ್ಪುಟ್ಟು, ಸೊ ಈ ಕತೆ ನೀವು ಒಂದ್ಸಲ ಕೇಳಿ ಅಂತ ಹೇಳಿದೆ. ತುಂಬ ಹೃದಯದಿಂದ ಒಪ್ಕೊಂಡು ಅವರು, ಅಂದರೆ ನಾನು ಯೂಶ್ವಲಿ ತುಂಬ ಹಾರ್ಡ್ ವರ್ಕರ್ ಅಲ್ಲ, ಚಕ್ಕರ್ ಹೊಡಿಯೋದು ಓಡೋಗ್ಬಿಡ್ತೀನಿ, ಬಟ್ ಸರ್ರು ಎಳ್ಕೊಂಡ್ ಕುತ್ಕೊಂಡು ಇಲ್ಲ ಈ ಶಾರ್ಟ್ ಬರೀ ಈ ಶಾರ್ಟ್ ಬರೀ ಅಂತ ಬರ್ಸೋರು. ಒಂದಿನ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇಂಟೀರಿಯರ್ ಶೂಟ್ ಮಾಡ್ತಿದ್ದೆವು, ಸೊ ನಾನು ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಕ್ರೇನ್ ಕೊಟ್ಟಿಲ್ಲ ಇಂಟೀರಿಯರ್ ಇಲ್ವಾ ಏನಕ್ಕೆ ಅಂತ. ಅವ್ರು ಅಸ್ಟೆಂಟ್ ಬಂದು ಹೇಳಿದ್ರು, ಇಲ್ಲ ನಾನು ಲೈಟ್ ಕಟ್ಟಬೇಕು ಕ್ರೇನ್ ಬೇಕು ಅಂತ. ನನಗಿಲ್ಲ ಭಯ ಆಯಿತು ಸಿನಿಮಾಟೋಗ್ರಾಫರ್ ಕೇಳ್ದೆ ಕೊಟ್ಟಿದ್ದೀನಿ ಅಂತ. ಬಟ್ ಲೈಟ್ ಬರ್ತಾ ಇತ್ತು, ಕಿಟಕಿ ಸಿಂದ ಲೈಟ್ ಬರ್ತಾ ಇತ್ತು. ನಾನು ಎಲ್ಲಿ ಅಂತ ನೋಡಿದ್ರೆ ಮರ ಹತ್ಬಿಟ್ಟು ಲೈಟ್ ಕಟ್ತಾ ಇದ್ರೆ, ಅಷ್ಟು ಲೋಕಲ್ಲು, ಹೆಸರು ಮಾತ್ರ ಫಾರಿನ್ ಕ್ಯಾಮ್ರಾಮನ್ ಅಷ್ಟೇ. ಸೊ ಥ್ಯಾಂಕ್ ಯು ಸರ್, ನೀವಿಲ್ದಿದ್ರೆ ಈ ಔಟ್ಪುಟ್ ಸಾಧ್ಯನೇ ಇರಲಿಲ್ಲ. ಇನ್ನು ಅರ್ಜುನ್ ಜನ್ಯ ಸರ್ ನಾನು ಕರ್ತಾ ಬರಲ್ಲ, ನೀವು ಕರ್ತಿದ್ರೆ ಮೋಸ್ಟ್ಲಿ ಪ್ರೋಗ್ರಾಮ್ ಬಂದಿರೋರು. ಇಲ್ಲ ಸರ್, ನಾನು ಬಂದಿರೋದಕ್ಕೆ ಮನೇಲಿದ್ದಾರೆ ಸರ್, ಒಬ್ಬರಾದ್ರೂ ಮನೆ ಮೇಂಟೈನ್ ಮಾಡ್ಬೇಕಲ್ಲ ಸರ್, ಇಬ್ರು ಕೆಲ್ಸಕ್ಕೆ ಬಂದ್ಬಿಟ್ರೆ ಮನೆ ಯಾರು ನೋಡ್ಕೋತಾರೆ. ಸೊ ಅರ್ಜುನ್ ಜನ್ಯ ಸರ್ದು ಮತ್ತೆ ಶರಣ್ ಸರ್ದು ಕಾಂಬೋ ಇಟ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಸಾಂಗ್ಸ್ ಜೊತೆಗೆ ಈ ಸಿನಿಮಾದಲ್ಲಿ ಅಂದ್ರೆ ಒಂದೇನು ಅಂದ್ರೆ, ನಾನು ತುಂಬಾ ಸಲ ಡಿಟೇಲ್ಸ್ ಅಲ್ಲಿ ಅಲ್ಲಿ ವರ್ಕ್ ಮಾಡಿರ್ತೀನಿ, ಬಟ್ ಯಾವಾಗ್ಲೇ ನೋಡಿದ್ರು ಲಾಸ್ಟ್ 25 ಮಿನಿಟ್ಸ್ ಕಿಟ್ಟಣ್ಣನ ವಾಯ್ಸ್, ಅರ್ಜುನ್ ಸರ್ BGM, ವಿಲಿಯಂ ಸಿನಿಮಾಟೋಗ್ರಫಿ, ಶರಣ್ ಸರ್ ಇವ್ರದೆಲ್ಲ ನೋಡಿದಾಗ ನಾನೇ ಪ್ರತಿ ಸಲ ಮರಿತೀನಿ, ವರ್ಕ್ ಮಾಡೋದು ಬಿಟ್ಬಿಟ್ಟು ನೋಡ್ತಾನೆ ಇರ್ತೀನಿ. ಸೊ ಅಷ್ಟು ಎಫೆಕ್ಟಿವ್ ಆಗಿದೆ BGM. ಸೊ ನಾನು ಅರ್ಜುನ್ ಸರ್ಗೆ ಇಲ್ಲಿಂದನೇ ಒಂದು ಮೈಸೂರಿಗೆ ಥ್ಯಾಂಕ್ಸ್ ಕಳಿಸ್ತೀನಿ. ಅದು ಬಿಟ್ಟು ಇನ್ನು ಶರಣ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಯೂಶ್ವಲಿ ನಾವು ಸ್ಕ್ರಿಪ್ಟ್ ತೊಗೊಂಡೋಗಿ, ಮಗ ಈ ಸ್ಕ್ರಿಪ್ಟ್ ಮಾಡು ನೀನು ಎಷ್ಟು ಸ್ಟಾರ್ ಅಂತ ಹೇಳ್ತೀವಿ, ಬಟ್ ಶರಣ್ ಸರ್ ಹತ್ರ ತೊಗೊಂಡ್ಬಿಟ್ಟು ಸರ್ ಈ ಸ್ಕ್ರಿಪ್ಟ್ ಮಾಡಿ ನೀವು ಜೂನಿಯರ್ ಆರ್ಟಿಸ್ಟ್ ಆಗ್ತೀರಾ ಅಂತ ಹೇಳ್ತಿದ್ದ ವಿಷಯ. ಸೊ ಯಾಕೆ ಸರ್ ಹೇಳಿದ್ರಿ ನೀವು ಸಿನಿಮಾದಲ್ಲಿ ಓವರ್ ಆಕ್ಟಿಂಗ್ ಏನಿಲ್ಲ ಅಂತ, ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಶರಣ್ ಸರ್ದು. ಸೊ ತೊಗೊಂಡೋಗಿ ನನಗೆ ಭಯ ಆಗ್ತಿತ್ತು ಫಸ್ಟ್ ರೀಡಿಂಗ್ ಕೊಡೋಕ್ಕೆ, ನಾನು ಹೆಂಗೆ ಹೇಳಿ ಜೂನಿಯರ್ ಆರ್ಟಿಸ್ಟ್, ಯಾಕಂದರೆ ಶರಣ್ ಸರ್ ಆ ಫೇಸ್ ಲೈಫಿಂದ ದಾಟ್ಬಿಟ್ಟು ಬಂದಿದ್ದಾರೆ. ಸೊ ಇವ್ನು ಯಾವನು ಇವ್ನು ಮತ್ತೆ ಬಂದು ಅದೇ ಹೇಳ್ತಾನೆ ಅಂತ ಅನ್ಕೋಬಾರ್ದು ಅಂತ. ಬಟ್ ಅದು ಬಿಟ್ಟು ಒಂದು ಬೇರೆ ರೀತಿದು ಒಂದು ಕ್ಯಾರೆಕ್ಟರ್ ಇತ್ತು, ಕಾಮಿಡಿ ಡೈಲಾಗ್ಸ್ಗೆ ಶರಣ್ ಸರ್ ತುಂಬ ಜನ ಮಚ್ಚತ್ತಾರೆ, ಖುಷಿ ಇತ್ತು ನನಗೆ. ಅದು ಬಿಟ್ಟು ಬೇರೆ ವರ್ಷನ್ ಹೇಳ್ಬೇಕಾದ್ರೆ ನನ್ಗೆ ಭಯ ಇತ್ತು ಒಪ್ಕೊಳ್ತಾರ ರಿಜೆಕ್ಟ್ ಮಾಡ್ತಾರ ಹೇಗೆ ಅಂತ. ಬಟ್ ತುಂಬ ಹೃದಯದಿಂದ ಒಪ್ಕೊಂಡು, ಮತ್ತು ಅವ್ರ ಡೆಡಿಕೇಶನ್, ಅವರು ಸಾಂಗ್ ಎಲ್ಲ ಮಾಡ್ಬೇಕಾದ್ರೆ ಮಂಡಿ ಎಲ್ಲ ಕಿತ್ತೋಗುತ್ತಾರೆ, ಅಂದರೆ ನಾವು ಈಸಿ ನೋಡ್ತೀವಿ ಮೂಮೆಂಟ್ಸು, ಬಟ್ ನಾನು ನೋಡಿದ್ದೀನಿ ನಾನು ಎಷ್ಟು ಶರಣ್ ಸರ್ ಪ್ಲ್ಯಾನ್ ಮಾಡಿದ್ರೆ ಡ್ಯಾನ್ಸು ಸರ್ ನೀವು ಇಷ್ಟಪಟ್ಟು ನಾನು ಇಡ್ತೀನಿ, ನಾನು ಇರಲ್ಲ ಅಂತ. ಯಾಕಂದರೆ ನಾನು ನೋಡಿದ್ದೀನಿ ಅವ್ರು ಫೈಟ್ಸು ಮತ್ತು ಇದು ಮಾಡ್ಬೇಕಾದ್ರೆ ಮಂಡಿ ಎಲ್ಲ ಕಿತ್ಕೊಂಡು 15 ಡೇಸ್ ಪ್ರಾಕ್ಟೀಸ್ ಮಾಡಿ. ಆಶಿಕಾ ಮೇಡಮ್ 3-4 ಡೇಸ್ಗೆ ಅವರು ಈಸಿ ಪಿಕಪ್ ಆಗ್ತಾರೆ. ಬಟ್ ಶರಣ್ ಸರ್ದು ಅಂದರೆ ಎಫರ್ಟು ತುಂಬ ದೊಡ್ಡದು, ಥ್ಯಾಂಕ್ ಯು ಸರ್ ನನಗೆ ಇದಕ್ಕಾಗಿರ. ಮತ್ತು ಆಶಿಕಾ ಮೇಡಮ್ ತಮಿಳ್ ತೆಲುಗು ಈ ರೀತಿ ಫಸ್ಟ್ ನಮ್ಮ ಸಿನಿಮಾ ಮಾಡಿದಾಗ ಕನ್ನಡ ಭಾಷೆ ಇದ್ದರು, ರಿಲೀಸ್ ಆಗೋ ಅಷ್ಟರಲ್ಲಿ ಪಂಚಭಾಷೆ ತಾನೇ ಆದರೂ ಹಾಕ್ತಾರೆ. ಸೊ ಅಷ್ಟು ಬ್ಯುಸಿ ಇದ್ರು, ಅವ್ರು ಬಂದು ರಿಹರ್ಸಲ್ ಮಾಡ್ತಿದ್ರು ಆಫೀಸಲ್ಲಿ ಬಂದು. ಸೊ ಕಾರ್ ಓಡಿಸೋ ಸೀನ್ ಎಲ್ಲ ರಿಹರ್ಸಲ್ ಮಾಡಿದ್ರು. ಬಟ್ ರಿಹರ್ಸಲ್ಲು ಮತ್ತು ಪ್ರಾಕ್ಟಿಕಲ್ಲು ಹೇಗಿರುತ್ತೆ ಅಂದರೆ, ಇಲ್ಲಿ ಕೂತ್ಕೊಂಡು ಹಿಂಗೆ ರಿಹರ್ಸಲ್ ಮಾತಾಡ್ತಾ ಮಾಡಿದ್ರು, ಅಲ್ಲಿ ಬಂದರೆ ಇದೆ ರೋಡ್ನೇ ನೋಡ್ತಿಲ್ಲ, ಏನು ಮಾಡ್ತಿದ್ದಾರೆ ಅಂದರೆ ನಾವು ಲೋ ಲೋಡರ್ ಆಗ್ತಿದ್ದೀವಿ. ಸೊ ಬಂದು ಎಡಿಟಿಂಗ್ ಟೇಬಲ್ ಮೇಲೆ ನೋಡ್ತೀನಿ, ಅವ್ರು ರೋಡ್ನೇ ನೋಡ್ತಿಲ್ಲ ಅಕ್ಕ, ಬರೀ ಆರ್ಟಿಸ್ಟ್ನೇ ನೋಡ್ಕೊಂಡು ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಹೊಸಬ್ರು ತರ ಅದ್ಭುತವಾಗಿ ಮಾಡಿದ್ರೆ. ನನ್ನ ಕಾಂಪ್ಲಿಮೆಂಟ್ ಹೇಳ್ತಾ ಇದಾರ ಹೆಂಗೆ ಹೊಸಬ್ರು ತರ ಅಂದ್ರೆ ಫ್ರೆಶ್ನೆಸ್ ನ್ಯೂನೆಸ್ ಅಲ್ಲ ಅಲ್ಲ ಅದು ಅಲ್ಲ, ಪ್ರಾಕ್ಟೀಸ್ ಹೇಳ್ತಾರೆ ಅಷ್ಟು ದೊಡ್ಡ ಇರಂತರೋ. ರಿಹರ್ಸಲ್ ಹೊಸಬ್ರು ತರ ಬಂದು ಮಾಡಿದ್ರೆ ಅಂದ್ರೆ 100% ಅವ್ರು ಎಫರ್ಟ್ ಕೊಟ್ಟಿದ್ದಾರೆ ಅಂತ. ಆ ತರ
ಇನ್ನ ನನ್ನ ಲೈಫಲ್ಲಿ ನನ್ನ ಎಲ್ಲ ಸಿನಿಮಾನು ಏನು ಎಫರ್ಟ್ ಹಾಕಿದ್ದೀನಿ ಅದನ್ನು ನನಗೆ ಗೆಲ್ಸೋದೇವ್ರೆ ಅಂತ ಹೇಳ್ತೀನಿ. ಬಟ್ ಪ್ರಾಮಾಣಿಕವಾಗಿ ನನ್ನ ಎರಡು ಸಿನಿಮಾನ ನನ್ನ ಲೈಫಲ್ಲಿ ದೇವರೇ ಈ ಸಿನಿಮಾ ನೀನು ಗೆಲ್ಲಿಸ್ಲೇಬೇಕು ನನಗೋಸ್ಕರ ಅಂದರೆ ಈ ತಂಡಕ್ಕೋಸ್ಕರ ಅಂತ ಕೇಳಿದ್ದು. ಒಂದು ಉಳಿದವ್ರ ಕಣ್ಣತ್ತೆ ಬಿಟ್ಟರೆ ಅವತಾರ ಪುರುಷನೇ ನಾನು ಪುಷ್ಕರ್ಗೋಸ್ಕರ ಈ ಸಿನಿಮಾ ಗೆಲ್ಲಲೇಬೇಕು. ನನ್ನ ಅಂದರೆ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರೋ ಪ್ರೊಡ್ಯೂಸರ್ ಅವರು. ಎವ್ರಿ ಡೇ ನಾವೇನೋ ಒಂದು ಇಶ್ಯೂಸಲ್ಲಿ ಸಿಗಾಕೊಳ್ತಿದ್ದು, ಏನೋ ಒಂದು ಕ್ಯಾಲ್ಕುಲೇಷನ್ ಇತ್ತು, ಮತ್ತು ಹೈಯೆಸ್ಟ್ ಪಬ್ಲಿಸಿಟಿ ಮಾಡಿರೋ ಪ್ರೊಡ್ಯೂಸರ್ ಅವರು. ಅಷ್ಟು ಕಷ್ಟ ಇದ್ರು ಗ್ರೂ ಬೇಡಾಗರು ಬೇಡಾಗರು ನಿಲ್ಲಿಸ್ಬಿಡ್ಗುರು ಅಂದರು, ಇಲ್ಲ ಇದು ಮಾಡೇ ಮಾಡ್ತೀನಿ ಇದು ಮಾಡೇ ಮಾಡ್ತೀನಿ ಅಂತ ಎವ್ರಿ ಎಫರ್ಟ್ ತೊಗೊಂಡು ಮಾಡಿರೋರು. ಮತ್ತು ಪುಷ್ಕರ್ ಸರ್ ಪ್ಲೀಸ್ ನೀವು ಬನ್ನಿ ಸ್ಟೇಜ್ ಮೇಲೆ, ಇವ್ರು ಹಿಲ್ ಫೀಲ್ ವೆರಿ ಇನ್ಕಂಪ್ಲೀಟ್ ವಿತೌಟ್ ಯು, ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ ಜೊತೆಯಾಗಿ ನಿಂತ್ಕೊಳ್ಳಿ ಅವ್ರ ಜೊತೆ.